ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ಸುಮಾರು 7 ಕಂಪನಿಗಳ Q2 ರಿಸಲ್ಟ್ ಅನ್ನ ನೋಡೋಣ. ಹಾಗೆ ಈ 7 ಕಂಪನಿಗಳಲ್ಲಿ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿರೋದ್ರಲ್ಲಿ 5 ಕಂಪನಿಗಳು ಬ್ಯಾಂಕ್ ಸ್ಟಾಕ್ಗಳು. ಸೊ ನಿಮ್ಗೆಲ್ರಿಗೂ ಗೊತ್ತು, ಬ್ಯಾಂಕಿಂಗ್ ಸ್ಟಾಕ್ಗಳಲ್ಲಿ ನಂಬರ್ ನೋಡುವಾಗ ನೆಟ್ ಪ್ರಾಫಿಟ್ನ ಜೊತೆ ಜೊತೆಗೆ ಪ್ರಾವಿಷನ್ಸು ಮತ್ತೆ NPS ತುಂಬಾ ಇಂಪಾರ್ಟೆಂಟು. ಸೊ ಅದನ್ನೆಲ್ಲ ನೋಡೋಣ ಹೇಗೆ ಅಂತ. ಹಾಗೆ ನೀವು ಇನ್ ಕೇಸ್ ನಿನ್ನೆಯ ಈ ವಿಡಿಯೋನ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನೋಡಿ, ಯಾಕಂದ್ರೆ ನಿನ್ನೆ ಮುಹೂರ್ತ ಟ್ರೇಡಿಂಗ್ ಬಗ್ಗೆ ನಾನು ಮಾತಾಡಿದ್ದೀನಿ. ಜೊತೆಗೆ ನಾನು ಈ ದೀಪಾವಳಿಗೆ ಇನ್ವೆಸ್ಟ್ ಮಾಡ್ತಿರುವಂತಹ 2 ಸ್ಟಾಕ್ಗಳ ಬಗ್ಗೆ ಕೂಡ ಮಾತಾಡಿದ್ದೀನಿ. ಸೊ ಇನ್ ಕೇಸ್ ಇಲ್ಲಿವರೆಗೂ ನೀವು ಈ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಿದ್ಮೇಲೆ ಇದನ್ನು ಕೂಡ ನೋಡಿ. ಸ್ವಲ್ಪ ನೀವು ಒಂದೊಂದಾಗಿ ಈಗ ನಂಬರ್ಸ್ ಅನ್ನ ನೋಡೋಣ ಒಂದೊಂದೇ ಕಂಪನಿಗಳದ. ಗೆಳೆಯರೇ, ಮೊದಲನೇ ಕಂಪನಿ ನಾನು ಬ್ಯಾಂಕಿಂಗ್ ಅಂತ ಹೇಳಿದೆ 5 ಕಂಪನಿಗಳು, ಅದರಲ್ಲಿ ಕೋಟಕ್ ಮಹೀಂದ್ರ ಬ್ಯಾಂಕ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಸೊ ಇದರ ನಂಬರ್ಸ್ ತುಂಬಾ ಚೆನ್ನಾಗಿದೆ, ಅಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಇಯರ್ ಆನ್ ಇಯರ್ ಆಗ್ಬೋದು, ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ಪ್ರಾವಿಷನ್ಸ್ ಬರೋದಾದ್ರೆ ಇಯರ್ ಆನ್ ಇಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಅಂದ್ರೆ ಡೌನ್ ಆಗಿದೆ, ಕಡಿಮೆ ಆಗಿದೆ ಪ್ರಾವಿಷನ್ಸ್. ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಜಾಸ್ತಿ ಆಗಿದೆ, ಬಟ್ ಅಂತ ಡ್ರಾಸ್ಟಿಕ್ ಚೇಂಜಸ್ ಏನಲ್ಲ, ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ. ಹಾಗೆ NPS ನೋಡೋದಾದ್ರೆ NPS ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಇಯರ್ ಆನ್ ಇಯರ್ ಆಗ್ಬೋದು, ಎರಡು ಕೂಡ ಡೌನ್ ಆಗಿದೆ. ಸೊ ಆಬ್ವಿಯಸ್ಲಿ ಇದು ಒಂದು ಒಳ್ಳೆ ನ್ಯೂಸ್ ಬ್ಯಾಂಕಿಂಗ್ ಸ್ಟಾಕ್ಗೆ. ಸೊ ನೀವು ಸೋಮವಾರ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಫೋಕಸ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು. ಹಾಗೆ ಲಾಂಗ್ ಟರ್ಮ್ಗೆ ಒಂದು ಒಳ್ಳೆ ಸ್ಟಾಕ್, 1 ಇಯರ್ ಅಲ್ಲಿ ನಿಮ್ಗೆ ಅಂತ ಪರ್ಫಾರ್ಮೆನ್ಸ್ ಕಾಣೋದಿಲ್ಲ, ಯಾಕಂದ್ರೆ ನಿಮ್ಗೆ ಮಾರ್ಕೆಟ್ ಗೊತ್ತು ಹೇಗಿದೆ ಅಂತ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ 5 ಇಯರ್ಸ್ ಅಲ್ಲಿ ನೋಡಬಹುದು 85% ರಿಟರ್ನ್ ಅನ್ನ ಕೊಟ್ಟಿದೆ. ಇವು ಬ್ಲೂ ಚಿಪ್ ಕಂಪನಿಗಳು ನೋಡಬಹುದು, 3.78 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್. ಇದರಲ್ಲಿ ಇದೇ ರೀತಿಯ ರಿಟರ್ನ್ಸ್ ಇರುತ್ತೆ, ಸೇಫ್ ರಿಟರ್ನ್ಸ್ ಇರುತ್ತೆ. ಹಾಗೆ ಮ್ಯಾಕ್ಸಿಮಮ್ ನೋಡಿದ್ರೆ ನೋಡಬಹುದು ಎಂತ ಒಳ್ಳೆ ಚಾರ್ಟ್, ಮ್ಯಾಕ್ಸಿಮಮ್ ಸ್ಲೋ ಅಂಡ್ ಸ್ಟಡಿ ರಿಟರ್ನ್ಸ್ ಕೊಡುವಂತ ಸ್ಟಾಕ್ಗಳು ಇವೆಲ್ಲ. ಸೊ HDFC ಬಿಟ್ಮೇಲೆ ನಾನು ನಿಮ್ಗೆ ಹಲವಾರು ಬಾರಿ ಹೇಳಿದೀನಿ, ಕೋಟಕ್ ಮಹೀಂದ್ರ ಬ್ಯಾಂಕ್ ನೆಕ್ಸ್ಟ್ ಪ್ರಿಫರೆನ್ಸ್ ನನ್ನದು ಯಾವಾಗ್ಲೂ ಕೂಡ. ಸೊ ರಿಸಲ್ಟ್ ಅಂತೂ ಚೆನ್ನಾಗಿ ಬಂದಿದೆ, ನೋಡೋಣ ನಮ್ಮ ಮಾರ್ಕೆಟ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಸೋಮವಾರ ಅಂತ. ಸೊ ಹಾಗೆ ನೆಕ್ಸ್ಟ್ ICICI ಬ್ಯಾಂಕ್, ಇದು ಕೂಡ ನೆಕ್ಸ್ಟ್ ಪ್ರಿಫರೆನ್ಸ್ ನಂದು. HDFC ಆದ್ಮೇಲೆ ಕೋಟಕ್, ಕೋಟಕ್ ಆದ್ಮೇಲೆ ICICI. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬಂದ್ರೆ ಇದು ನೋಡಬಹುದು 6.33 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದು ಕೂಡ ಬ್ಲೂ ಚಿಪ್ ಸ್ಟಾಕ್, ಬಟ್ ಇದು 1 ಇಯರ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಬಟ್ ಅದಕ್ಕಿಂತ ಮುಂಚೆ ನಾವು ರಿಸಲ್ಟ್ ಅನ್ನ ಹೇಗಿದೆ ಅನ್ನೋದನ್ನ ನೋಡೋಣ. ಇದು ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಇಯರ್ ಆನ್ ಇಯರ್ ಆಗ್ಬೋದು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅಂದ್ರೆ ರೆವಿನ್ಯೂ ಅಲ್ಲಿ ಆಗ್ಬೋದು, ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಆಗ್ಬೋದು, ಎರಡು ಕೂಡ. ಪ್ರಾವಿಷನ್ಸ್ ಅಲ್ಲಿ ಸ್ವಲ್ಪ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗಿದೆ, ಆದ್ರೆ ಇಯರ್ ಆನ್ ಇಯರ್ ತುಂಬಾ ಡ್ರಾಸ್ಟಿಕ್ ಚೇಂಜಸ್ ಆಗಿದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ 2700 ಇಂದ 600ಗೆ ಡೌನ್ ಆಗಿದೆ. ಸೊ ಆಬ್ವಿಯಸ್ಲಿ ಇದು ಒಂದು ಒಳ್ಳೆ ವಿಚಾರ ಇನ್ವೆಸ್ಟರ್ಸ್ಗೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಜಾಸ್ತಿ ಆಗಿದೆ, ಬಟ್ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಂಪನಿ. ಹಾಗೆ NPA ವಿಚಾರಕ್ಕೆ ಬರೋದಾದ್ರೆ ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಎರಡು ಕೂಡ ಡೌನ್ ಆಗಿದೆ. ಅಂದ್ರೆ ಆಬ್ವಿಯಸ್ಲಿ ಇದು ಕೂಡ ಒಂದು ಒಳ್ಳೆ ನ್ಯೂಸ್ ಇನ್ವೆಸ್ಟರ್ಸ್ಗೆ, ಹಾಗೆ ಬ್ಯಾಂಕ್ಗೆ. ಅಂದ್ರೆ ಬ್ಯಾಂಕ್ ಕೊಡ್ತಾ ಇರೋ ಸಾಲನ ಚೆನ್ನಾಗಿ ವಸೂಲಿ ವಾಪಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇದನ್ನ ಕಂಪನಿ ಆಲ್ಮೋಸ್ಟ್ ಮಾರ್ಕೆಟ್ ಡೌನ್ ಇದ್ರು ಕೂಡ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು, 8% ರಿಟರ್ನ್ ಅನ್ನು ಕೊಟ್ಟಿದೆ 1 ಇಯರ್ ಅಲ್ಲಿ. ಹಾಗೆ 5 ಇಯರ್ಸ್ ರಿಟರ್ನ್ ಅನ್ನು ನೋಡಬಹುದು, 200% ರಿಟರ್ನ್, 6.33 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 200% ರಿಟರ್ನ್ ಅಂದ್ರೆ ನೀವು ಕೊಟಕ್ ನೋಡಿದ್ವಿ 85% ಇತ್ತು, ಇದು 200% ರಿಟರ್ನ್ ಅನ್ನ ಕೊಟ್ಟಿದೆ. ಹಾಗೆ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಬಹುದು ಎಂತ ಒಳ್ಳೆ ಚಾರ್ಟ್. ಅವಾಗ ಸ್ವಲ್ಪ ಜಾಸ್ತಿ ಕರೆಕ್ಷನ್ ಆಗುತ್ತೆ, ಅದಕ್ಕೆ ಇದನ್ನ ಸ್ವಲ್ಪ ರಿಸ್ಕಿ ಕ್ಯಾಟಗರಿಲಿ ಇರ್ತಾರೆ ಎಲ್ಲರೂ ಕೂಡ. ನೀವು ಕೋಟಕ್ ಅಲ್ಲಿ ನೋಡಿದ್ರೆ ಸ್ಲೋ ಅಂಡ್ ಸ್ಟಡಿ ಗ್ರೋತ್, ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಮಟ್ಟಿಗೆ ರಿಟರ್ನ್ ಸಿಗುತ್ತೆ, ಬಟ್ ಅದೇ ರೀತಿಯ ರಿಸ್ಕ್ ಇಲ್ಲಿ ಇರುತ್ತೆ ನೋಡ್ಬೋದು ನೀವು. ಇಲ್ಲಿ ಆಲ್ಮೋಸ್ಟ್ 45-46% ಡೌನ್, ಇಲ್ಲಿ ಡೌನ್, ಇಲ್ಲಿ ಡೌನ್, ಇಲ್ಲಿ ಡೌನ್. ಸೊ ಈ ತರದ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಇದನ್ನ ಸ್ವಲ್ಪ ರಿಸ್ಕಿ ಕ್ಯಾಟಗರಿಯಲ್ಲಿ ಇಡ್ತಾರೆ ಎಲ್ಲರೂ ಕೂಡ. ನಾನು ಕೂಡ ಇದನ್ನ 3rd ಪ್ರಿಫರೆನ್ಸ್, ಬಟ್ ನಾನು ಇನ್ವೆಸ್ಟ್ ಮಾಡಿದೀನಿ ಇದರಲ್ಲಿ ಸ್ವಲ್ಪ ಮಟ್ಟಿಗೆ. ಸೊ ನೀವು ಕೂಡ ಸ್ಟಡಿ ಮಾಡಬಹುದು ಬೇಕಂದ್ರೆ ಲಾಂಗ್ ಟರ್ಮ್ಗೆ ಒಂದು ಒಳ್ಳೆ ಸ್ಟಾಕ್. ಹಾಗೆ ಗೆಳೆಯರೇ, ನೆಕ್ಸ್ಟ್ ಸ್ಟಾಕ್ IDFC ಫಸ್ಟ್ ಬ್ಯಾಂಕ್. ಇದು ತುಂಬಾ ಸಣ್ಣ ಕಂಪನಿ ನೋಡ್ಬೋದು ನೀವು ಇಲ್ಲಿ, 35,000 ಕೋಟಿ ಮಾರ್ಕೆಟ್ ಕ್ಯಾಪ್. ಅವ್ರ 1 ಲಕ್ಷ ಕೋಟಿಗಳಿದ್ರೆ ಇದು ಬರೀ 35,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ ರಿಸಲ್ಟ್ ಅನ್ನ ನೋಡೋದಾದ್ರೆ ಇದು ರೆವಿನ್ಯೂ ಆಗ್ಬೋದು, ನೆಟ್ ಪ್ರಾಫಿಟ್ ಆಗ್ಬೋದು, ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ಪ್ರಾವಿಷನ್ಸ್ NPAಗೆ ಬರೋದಾದ್ರೆ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಅಂದ್ರೆ ಡೌನ್ ಆಗಿದೆ ಪ್ರಾವಿಷನ್ಸ್ NPA, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅದೊಂದು ನೆಗೆಟಿವ್ ನ್ಯೂಸ್ ಇದಕ್ಕೆ.
ಅದನ್ನು ಬಿಟ್ಟರೆ ರೆವಿನ್ಯೂ ಹಾಗೆ ನೆಟ್ ಪ್ರಾಫಿಟ್ಟು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಕಂಪನಿಯಲ್ಲಿ. ಇದು ಸ್ವಲ್ಪ ಹೈ ರಿಸ್ಕ್ ಸ್ಟಾಕು, ನಿಮ್ಗೆಲ್ರಿಗೂ ಗೊತ್ತು, ಆಲ್ರೆಡಿ ನಾನು ಸುಮಾರು ಸಲ ಹೇಳಿದ್ದೀನಿ. ಇದನ್ನು 1 ಇಯರಲ್ಲಿ ನೋಡ್ಬೋದು 16% ರಿಟರ್ನ್ ಅನ್ನು ಕೊಟ್ಟಿದೆ ಸ್ಟೀಲ್. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ನಾವು ನೋಡಿದ್ರೆ 5 ಇಯರ್ಸಲ್ಲಿ ನೋಡ್ಬೋದು ಇಲ್ಲಿ ನೋ ರಿಟರ್ನ್ಸ್, ಆಲ್ಮೋಸ್ಟ್ 0 ಅಂತಲೇ ಹೇಳ್ಬೋದು. ಯಾಕಂದರೆ 0.70 ಅದು ಇವಾಗ ಇಲ್ಲಿವರೆಗೂ ಡೌನ್ ಆಯಿತು, ಈಗ ಜಸ್ಟ್ ಸ್ವಲ್ಪ ರೆಡ್ ಸಾರಿ ಗ್ರೀನಿಗೆ ಬಂದಿದೆ. ಬಟ್ ನಾಳೆ ಗೊತ್ತಿಲ್ಲ ಮಾರ್ಕೆಟ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಇದ್ರೆ ನಮ್ಮ ಬಸ್ಗೆ ಅಂತಾನೆ. ಸೊ ಮ್ಯಾಕ್ಸಿಮಮ್ ನೋಡ್ಬೋದು 2015 ಇರುವಂತಹ ಸ್ಟಾಕು, ಅಂತ ಗ್ರೋತ್ ಏನಿಲ್ಲ ನೋಡ್ಬೋದು, 18% ಡೌನ್ ಇದೆ ಈವನ್ ಟುಡೇ. ಸೊ ಇದು ಹೈ ರಿಸ್ಕ್ ಸ್ಟಾಕು, ಸೊ ಇದ್ರ ಬಗ್ಗೆ ಕೂಡ ನೀವು ಸ್ಟಡಿ ಮಾಡ್ಬೋದು. ಸುಮಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇರ್ತಿದ್ರಿ IDFC ಬ್ಯಾಂಕ್ ಬಗ್ಗೆ. ಸೊ ಅವರು ನೋಡ್ಬೋದು ಇವತ್ತಿನ ರಿಸಲ್ಟ್ ಅನ್ನ ಡೀಟೇಲ್ ಆಗಿ ಬೇಕಾದ್ರೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆಳೆಯರೆ, ಇದಕ್ಕಿಂತ ಹೈ ರಿಸ್ಕ್ ಸ್ಟಾಕ್ ಯೆಸ್ ಬ್ಯಾಂಕ್ ಲಿಮಿಟೆಡ್. ಸೊ ಇದು ಅರೌಂಡ್ 400 ಡೌನ್ ಆಗಿ ಈಗ 16 ರುಪೀಸ್ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಇದರ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ಗೆಳೆಯರೆ. ಇದರ ರಿಸಲ್ಟ್ ರೆವಿನ್ಯೂ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ, ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ಹಾಗೆ ಪ್ರಾಫಿಟ್ ಗೆ ಬರೋದಾದ್ರೆ NPBT ಅಂದ್ರೆ ಬಿಫೋರ್ ಟ್ಯಾಕ್ಸ್ ಅಂಡ್ ಪ್ರಾವಿಷನ್ ಏನಿದೆ ಅದು ತುಂಬಾ ಚೆನ್ನಾಗಿದೆ. ಬಟ್ ಪ್ರಾವಿಷನ್ಸ್ ವಿಚಾರಕ್ಕೆ ಬಂದ್ರೆ ಡ್ರಾಸ್ಟಿಕ್ ಚೇಂಜಸ್ ಆಗಿದೆ ಅಂತಾನೆ ಹೇಳ್ಬೋದು. ಹಿಂದಿನ ಕ್ವಾರ್ಟರ್ ಅಲ್ಲಿ 16,000 ರೇಂಜ್ ಅಲ್ಲಿ ಇದ್ದಂತ ಪ್ರಾವಿಷನ್ ಈ ಕ್ವಾರ್ಟರ್ ಅಲ್ಲಿ 50,000 ಮೇಲೆ ಹೋಗಿದೆ. ಸೊ ಹಾಗಾಗಿ ಪ್ರಾವಿಷನ್ಸ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ರೆವಿನ್ಯೂ ಬಂದರೂ ಕೂಡ NPBT ಚೆನ್ನಾಗಿದ್ರು ಕೂಡ ನೆಟ್ ಪ್ರಾಫಿಟ್ ಆಟೋಮ್ಯಾಟಿಕಲಿ ಡೌನ್ ಆಗುತ್ತೆ, ನಿಮ್ಗೆಲ್ರಿಗೂ ಗೊತ್ತು. ಹಾಗೆ NPA ವಿಚಾರಕ್ಕೆ ಬರೋದಾದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಇಯರ್ ಆನ್ ಇಯರ್ ಆಗ್ಬೋದು, ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ನೋ ಚೇಂಜಸ್, ಅಂತ ಡ್ರಾಸ್ಟಿಕ್ ಚೇಂಜಸ್ ಏನಾಗಿಲ್ಲ NPA ವಿಚಾರದಲ್ಲಿ. ಬಟ್ ಈ ಸಲದ ಪ್ರಾವಿಷನ್ಸ್ ತುಂಬಾ ಜಾಸ್ತಿ ಆಗಿದೆ, ಅದನ್ನ ಸ್ವಲ್ಪ ಬ್ಯಾಂಕ್ ಕನ್ಸರ್ನಿಂಗ್ ಪಾಯಿಂಟ್ ಈ ಬ್ಯಾಂಕ್ ಅಲ್ಲಿ. ಸೊ ನೋಡೋಣ, ಲಾಸ್ಟ್ ಸ್ವಲ್ಪ ದಿನ ಆಲ್ಮೋಸ್ಟ್ 1-3-4 ಮಂತ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡ್ಬೋದು. 6 ಮಂತ್ಸ್ ಅಲ್ಲಿ 17% ರಿಟರ್ನ್ ಅನ್ನ ಕೊಟ್ಟಿದೆ. ಬಟ್ ಸ್ಟಿಲ್ ಈಗ ಇದು ಕನ್ಸರ್ನಿಂಗ್ ನಂಬರ್ ಅಂತ ಹೇಳ್ಬೋದು. ನೋಡೋಣ ನಮ್ಮ ಮಾರ್ಕೆಟ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಸೋಮವಾರ ಅಂತ. ಇಯರ್ ಟು ಡೇಟ್ ಕೂಡ ನೋಡ್ಬೋದು 15% ರಿಟರ್ನ್ ಇದೆ. ಹಾಗೆ 1 ಇಯರ್ ಅಲ್ಲಿ 21% ಆಲ್ಮೋಸ್ಟ್. ಇಂಥ ವೊಲಟೈಲ್ ಮಾರ್ಕೆಟ್ ಅಲ್ಲಿ ಕೂಡ ಇದು ಪಾಸಿಟಿವ್ ರಿಟರ್ನ್ ಅನ್ನ ಕೊಟ್ಟಿದೆ 1 ಇಯರ್ ಅಲ್ಲಿ. ಸೊ ಈಗ ಬಂದಿರುವಂತ ಕ್ವಾರ್ಟರ್ಲಿ ರಿಸಲ್ಟ್ಸ್ ಡೆಫಿನೆಟ್ಲಿ ಇದು ಏನಾದ್ರು ಡೌನ್ ಹೋಗ್ಲಿಕ್ಕೆ ಕಾರಣ ಆಗ್ಬೋದೇನೋ, ಬಟ್ ನೋಡೋಣ. ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗಂತೂ ಮಾರ್ಕೆಟ್ ಹೋಗೋದಿಲ್ಲ. ಹಾಗಿದ್ರೆ ಮಾರ್ಕೆಟ್ ಕ್ಯಾಪ್ ನೋಡೋದು 40,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್. ನೀವು 5 ಇಯರ್ಸ್ ಚಾರ್ಟ್ ಅನ್ನ ನೋಡಿದ್ರೆ ಶಾಕ್ ಆಗ್ತೀರಿ. ಯಾಕಂದ್ರೆ ನಾನು ಅವಾಗ್ಲೇ ಹೇಳಿದೆ 400 ರುಪೀಸ್ ಮೇಲೆ ಇದ್ದಂತ ಸ್ಟಾಕ್ ಅದು ಇವತ್ತು 16 ರುಪಾಯಿ ಟ್ರೇಡ್ ಆಗ್ತಾ ಇದೆ. ಯಾಕಂದ್ರೆ ಇದಕ್ಕೆ ವೇರಿಯಸ್ ರೀಸನ್ಸ್ ಇದೆ. ಹಿಂದಿನ ಮ್ಯಾನೇಜ್ಮೆಂಟ್ ಕಾರ್ಪೊರೇಟ್ ಲೋನ್ ಕೊಟ್ಟು ಎಲ್ಲ ಡಿಫಾಲ್ಟ್ ಮಾಡಿರುವಂತದ್ದು. ಹಾಗಾಗಿ ಆ ಮ್ಯಾನೇಜ್ಮೆಂಟ್ ಕೂಡ ಇದರ CEO ಆಗಿದ್ದವರು ಕೂಡ ಈಗ ಆಲ್ರೆಡಿ ಜೈಲಲ್ಲಿ ಇದ್ದಾರೆ. ಸೊ ಈಗ RBI ಟೇಕ್ ಓವರ್ ಮಾಡಿಕೊಂಡು ಈಗ ಸದ್ಯಕ್ಕೆ ಸರ್ವೈವಲ್ಗೆ ಫೈಟ್ ಮಾಡ್ತಾ ಇದೆ. ಬಟ್ RBI ಹಾಗೆ ಇತರ ಬ್ಯಾಂಕ್ಗಳು ಇದರಲ್ಲಿ ಸ್ಟೇಕ್ ಅನ್ನ ತಗೊಂಡಿರೋದ್ರಿಂದ, ಹಾಗೆ ಮ್ಯಾನೇಜ್ಮೆಂಟ್ ಕೂಡ ಬದಲಾಗಿರೋದ್ರಿಂದ ಇದರಲ್ಲಿ ಸರ್ವೈವ್ ಆಗ್ಬೋದು, ಜೊತೆಗೆ ರಿಕವರಿ ಕೂಡ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸುಮಾರು ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ. ಬಟ್ ಇದರಲ್ಲಿ ಲರ್ನಿಂಗ್ ಪರ್ಪಸ್ ನೀವು ಹಾಕ್ಬೇಕಷ್ಟೇ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ತರದ ಸ್ಟಾಕ್ಗಳಲ್ಲಿ ಹಾಕಿದ್ರೆ 100, 200, 500 ಹಾಕ್ಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ಹಾಕಬಾರ್ದು ಅಂತ. ಸೊ ನಾವು ಇನ್ ಕೇಸ್ ಅದು 0 ಆದ್ರೂ ಕೂಡ ಒಂದು ಪಾಠ ಕಲಿತೀವಿ, ನಮ್ಮ ಅತಿ ಹೆಚ್ಚು ಕ್ಯಾಪಿಟಲ್ ಲಾಸ್ ಆಗೋದಿಲ್ಲ. ಇದರಲ್ಲಿ 1,000 ರೂಪಾಯಿ ಅಥವಾ 100,000 ರೂಪಾಯಿ ಇನ್ವೆಸ್ಟ್ ಮಾಡೋದು ವೆರಿ ಹೈ ರಿಸ್ಕ್ ಅಂತಾನೆ ಹೇಳ್ತೀನಿ ನಾನು. ಸೊ ಹಾಗಾಗಿ ಇದರಲ್ಲಿ ತುಂಬಾ ಹುಷಾರಾಗಿರಿ. ರಿಸಲ್ಟ್ ಕೂಡ ಅಂತ ಚೆನ್ನಾಗಿ ಏನಿಲ್ಲ, ಮ್ಯಾಕ್ಸಿಮಮ್ ನೋಡಿದ್ರೆ ನೋಡ್ಬೋದು ಅದರ ಹೈಯಿಂದ ಇವತ್ತು ಎಷ್ಟು ಡೌನ್ ಆಗಿದೆ ಅಂತ. ಸುಮಾರು ಜನ ಪ್ರೈಸ್ ಅನ್ನ ನೋಡಿ ಇದರಲ್ಲಿ ಇನ್ವೆಸ್ಟ್ ಮಾಡೋ ಅಂತರ್ ಇರ್ತಾರೆ, ಅಂತರು ಇದನ್ನ ಕೂಡ ನೋಡ್ಬೇಕಾಗುತ್ತೆ ಈ ತರದ ಚಾರ್ಟ್ ಅನ್ನ. ಸೊ ಇದರಲ್ಲಿರೋ ರಿಸ್ಕ್ ಅನ್ನು ಕೂಡ ಅರ್ಥ ಮಾಡ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಹಾಗೆ ಗೆಳೆಯರೆ, ನೆಕ್ಸ್ಟ್ RBL ಬ್ಯಾಂಕ್, ಇದು ಕೂಡ ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ. ಇದರಲ್ಲಿ ರೆವಿನ್ಯೂ ತುಂಬಾ ಚೆನ್ನಾಗಿದೆ, ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಚೆನ್ನಾಗಿ ಇಂಪ್ರೂವ್ ಆಗಿದೆ. ಆದ್ರೆ ಖರ್ಚುಗಳು ಜಾಸ್ತಿ ಆಗಿದೆ, ಹಾಗಾಗಿ ಸ್ವಲ್ಪ ನೆಟ್ ಪ್ರಾಫಿಟ್ ಕಡಿಮೆ ಆಗುವಂತ ಚಾನ್ಸಸ್ ಇತ್ತು. ಬಟ್ ಸ್ಟಿಲ್ ಕಡಿಮೆ ಆಗಿಲ್ಲ. ಇದರಲ್ಲಿ ಯಾಕಪ್ಪ ಅಂತಂದ್ರೆ ಪ್ರಾವಿಷನ್ಸ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಸೊ ಆ ಕಾರಣದಿಂದ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಅದು ಕೂಡ ಅಪ್ ಆಗ್ಬಿಟ್ಟಿದೆ. ಯಾಕಂದ್ರೆ ಖರ್ಚು ಹಿಂದಿನ ಕ್ವಾರ್ಟರ್ಗಿಂತ ಜಾಸ್ತಿನೇ ಆಗಿದೆ, ನೆಟ್ ಪ್ರಾಫಿಟ್ ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಇರ್ತಿತ್ತು. ಬಟ್ ಯಾವಾಗ ಇಲ್ಲಿ ಪ್ರಾವಿಷನ್ಸ್ ಕಡಿಮೆ ಆಯ್ತೋ, ಸೊ ಹಾಗಾಗಿ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಇಂಪ್ರೂವ್ ಆಗಿದೆ. ಸೊ ಯೆಸ್ ಬ್ಯಾಂಕ್ ಅಲ್ಲಿ ಉಲ್ಟಾ ಕೇಸು, ಇಲ್ಲಿ ಈ ತರದ ಕೇಸು. ಹಾಗೆ ಪ್ರಾವಿಷನ್ಸ್ ಮತ್ತೆ NPA ಎರಡು ಕೂಡ ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಎರಡು ಕೂಡ ಡೌನ್ ಆಗಿದೆ. ಸೊ ಆಬ್ವಿಯಸ್ಲಿ ಅದು ಇನ್ವೆಸ್ಟರ್ಸ್ಗೆ ಹಾಗೆ ಬ್ಯಾಂಕ್ಗೆ ಒಂದು ಒಳ್ಳೆ ವಿಚಾರನೇ.
ಸೊ ಹಾಗೆ ಇದು ಕೂಡ ಹೈ ರಿಸ್ಕ್ ಇರುವಂತಹ ಸ್ಟಾಕ್ ನೋಡ್ಬೋದು. ಸ್ಮಾಲ್ ಕ್ಯಾಪ್ ಸ್ಟಾಕ್ ಇದು, 7,900 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ 1 year ಪರ್ಫಾರ್ಮೆನ್ಸ್ ನೋಡಿದ್ರೆ ಆಲ್ಮೋಸ್ಟ್ 35% ಡೌನ್ ಇದೆ. 5 years ಅಲ್ಲಿ ಕೂಡ 74% ಡೌನ್ ಇದೆ. ಆಲ್ ಟೈಮ್ ಕೂಡ 55% ಡೌನ್ ಇದೆ ನೋಡ್ಬೋದು. ಇದು ಕೂಡ ಸೇಮ್ ಎಸ್ ಬ್ಯಾಂಕ್ ಸ್ಟೋರಿನೇ, 687 ಇದ್ದಿದ್ದು ಈಗ 132 ಟ್ರೇಡ್ ಆಗ್ತಿದೆ, ಅಂದ್ರೆ 80% ಕ್ರಾಶ್ ಆಗಿದೆ. ಸೊ ಈ ತರದ ಬ್ಯಾಂಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಹಾಗೆ ಈ ತರದ ಯಾವುದೇ ಸ್ಟಾಕ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು ಅಥವಾ ಬೇರೆ ಸ್ಟಾಕ್ ಆಗಿರ್ಬೋದು, ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ. ನಾನು ಪದೇ ಪದೇ ಇದನ್ನ ರಿಪೀಟ್ ಮಾಡ್ತಾ ಇರ್ತೀನಿ. ಹಾಗೆ ಹೇಳಿದ್ರೆ ನೆಕ್ಸ್ಟ್ ಸ್ಟಾಕ್ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಅಥವಾ MCX. ನಾವು ಮೊನ್ನೆ ತಾನೆ IEX ರಿಸಲ್ಟ್ ಅನ್ನ ನೋಡಿದ್ವಿ. MCX ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ. ಇದು ಎಕ್ಸಲೆಂಟ್ ನಂಬರ್ಸ್ ನ ಅನೌನ್ಸ್ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಇಯರ್ ಆನ್ ಇಯರ್ ಆಗ್ಬೋದು, ಒಳ್ಳೆ ರೆವಿನ್ಯೂ ಕೂಡ ಬಂದಿದೆ, ಹಾಗೆ ನೆಟ್ ಪ್ರಾಫಿಟ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸೊ ಎಕ್ಸಲೆಂಟ್ ನಂಬರ್ಸ್ ಅಂತಾನೆ ಹೇಳ್ಬೋದು ನಾವು. IEX ಡಿಫ್ರೆಂಟ್ ಸ್ಟೋರಿ ಇತ್ತು, ಬಟ್ MCX ತುಂಬಾ ಚೆನ್ನಾಗಿರುವಂತ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಇವತ್ತು. ಸೊ ನೋಡೋಣ ನಾಳೆ ನಮ್ಮ ಮಾರ್ಕೆಟ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ. ನಾಳೆ ಅಂತ ಅಂದ್ರೆ ಸೋಮವಾರ. ಹಾಗೆ ಇದೊಂದು ಸ್ಮಾಲ್ ಕ್ಯಾಪ್ ಸ್ಟಾಕ್, ಇದು ಕೂಡ ನೋಡಬಹುದು 6,700 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ 1 year ಪರ್ಫಾರ್ಮೆನ್ಸ್ ಇದು ಕೂಡ ಡೌನ್ ಇದೆ, 21%. 5 years ಅಲ್ಲಿ ನೋಡಬಹುದು ಬರೀ 23% ರಿಟರ್ನ್ ಕೊಟ್ಟಿರುವಂತಹ ಸ್ಟಾಕ್. ಆಲ್ ಟೈಮ್ ಆಲ್ಮೋಸ್ಟ್ ಇದು ಕೂಡ ನೋ ಗೇನ್ ನೋ ಲಾಸ್ ಅನ್ನೋ ತರದಲ್ಲಿ ರಿಟರ್ನ್ ಕೊಟ್ಟಿದೆ. ಸೊ ಇದ್ರ ರಿಸಲ್ಟ್ ಅನ್ನು ಕೂಡ ಬೇಕಾದ್ರೆ ನೀವು ಸ್ಟಡಿ ಮಾಡಬಹುದು ಡೀಟೇಲ್ ಆಗಿ. ಸೊ ನನ್ನ ಒಪಿನಿಯನ್ ತುಂಬಾ ಚೆನ್ನಾಗಿರುವಂತಹ ರಿಟರ್ನ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ. ಹಾಗೆ ಹೇಳಿದ್ರೆ ನೆಕ್ಸ್ಟ್ ಸ್ಟಾಕ್ ಜಯಪ್ರಕಾಶ್ ಪವರ್ ವೆಂಚರ್ಸ್ ಅಥವಾ JP ಪವರ್. ಸುಮಾರು ಜನ ಇದರಲ್ಲಿ ಇತ್ತೀಚೆಗೆ ಇನ್ವೆಸ್ಟ್ ಮಾಡಿರೋ ಅಂತರ್ನ ನಾನು ನೋಡ್ತಾ ಇರ್ತೀನಿ. ಯಾಕಂದ್ರೆ ಇತ್ತೀಚೆಗೆ ಅದಾನಿಯವರು ಈ ಕಂಪನಿಯನ್ನ ಪರ್ಚೇಸ್ ಮಾಡ್ತಾ ಇದ್ರೆ ಅಂತ, ಸ್ಟೇಕ್ ನ ಪರ್ಚೇಸ್ ಮಾಡ್ತಿದ್ರೆ ಇದರಲ್ಲಿ ಅನ್ನೋ ರೂಮರ್ಸ್ ಕಂಡು ಬರ್ತಾ ಇತ್ತು. ಬಟ್ ಅದು ಇನ್ನು ನಿಜನೋ ಸುಳ್ಳೋ ಏನು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಇದನ್ನ ರಡಾರ್ ಅಲ್ಲಿ ಇಟ್ಕೊಂಡು ತಗೊಳ್ಳೋದೋ ಬೇಡವೋ ಅಂತ ಯೋಚನೆ ಮಾಡ್ತಿರೋರು ಇದಾರೆ, ಹಾಗೆ ತಗೊಂಡಿರೋರು ಕೂಡ ಇದಾರೆ. ಹಾಗೆ ಇದ್ರ ಮಾರ್ಕೆಟ್ ಕ್ಯಾಪ್ ನೋಡೋದು 5,300 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ ರಿಸಲ್ಟ್ ಅನ್ನ ನೋಡೋಣ ಫಸ್ಟ್, ಆಮೇಲೆ ಉಳಿದಿದ್ ಮಾತಾಡೋಣ. ಇದರ ರಿಸಲ್ಟ್ ಬೋತ್ ಇಯರ್ ಆನ್ ಇಯರ್ ಆಗ್ಬೋದು, ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ರೆವಿನ್ಯೂ ಚೆನ್ನಾಗಿದೆ, ಸಾರಿ ನಾನು ಮಿಸ್ಟೇಕ್ ಮಾಡಿದೆ, ಇಯರ್ ಆನ್ ಇಯರ್ ರೆವಿನ್ಯೂ ಆಗ್ಬೋದು ಹಾಗೆ ನೆಟ್ ಪ್ರಾಫಿಟ್ ಆಗ್ಬೋದು, ಎರಡು ಕೂಡ ಚೆನ್ನಾಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕೂಡ ಡೌನ್ ಇದೆ. ಅಂದ್ರೆ ಹಿಂದಿನ ಕ್ವಾರ್ಟರ್ ನ ನೆಟ್ ಪ್ರಾಫಿಟ್ ಆಗ್ಬೋದು ಅಥವಾ ರೆವಿನ್ಯೂ ಆಗ್ಬೋದು, ಎರಡನ್ನು ಕೂಡ ಬೀಟ್ ಮಾಡಕ್ಕಾಗಿಲ್ಲ ಈ ಕ್ವಾರ್ಟರ್ ಅಲ್ಲಿ. ಅದರಲ್ಲೂ ಎಸ್ಪೆಷಲಿ ಇಯರ್ ಆನ್ ಇಯರ್ ಹೋದ ವರ್ಷ ಲಾಸ್ ಅಲ್ಲಿ ಇದ್ದಂತಹ ಕಂಪನಿ ಈ ಕ್ವಾರ್ಟರ್ ಅಲ್ಲಿ ಪ್ರಾಫಿಟ್ ಅನ್ನ ಅನೌನ್ಸ್ ಮಾಡಿದೆ. ಸೊ ಅದೊಂದು ನ್ಯೂಸ್ ನ ಬಿಟ್ರೆ ಇದರಲ್ಲಿ ಅಂತ ಸಾಲಿಡ್ ರಿಸಲ್ಟ್ ಏನಲ್ಲ. ಯಾಕಂದ್ರೆ ಇದರ 1 year ಪರ್ಫಾರ್ಮೆನ್ಸ್ ನೋಡಿದ್ರೆ 65-66% ರಿಟರ್ನ್ ಅನ್ನ ಕೊಟ್ಟಿದೆ 1 year ಅಲ್ಲಿ. ಬಟ್ 1 month ಸಾರಿ 5 years ಅಲ್ಲಿ ನೋಡಿ ಯಾವುದೇ ರಿಟರ್ನ್ ಇಲ್ಲ, ನೆಗೆಟಿವ್ ರಿಟರ್ನ್ಸ್ 2%. ಹಾಗೆ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಬಹುದು, ಇದು ಕೂಡ ಅರೌಂಡ್ 150 ಲೆವೆಲ್ ಅಲ್ಲಿ ಇದ್ದಂತಹ ಸ್ಟಾಕ್ ಇವತ್ತು ₹7 ಟ್ರೇಡ್ ಆಗ್ತಿದೆ ಅಂತ ಅಂದ್ರೆ ಅದಕ್ಕೆ ಹಲವಾರು ರೀಸನ್ ಗಳಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ರೂಮರ್ಸ್ ಅನ್ನ ನಂಬಿಕೊಂಡು ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಇದರಲ್ಲಿ 99% ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ. ಬರೀ 1% ಇನ್ ಕೇಸ್ ಅದಾನಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ಡೆಫಿನೆಟ್ಲಿ ಮೇಲೆ ಹೋಗ್ಬೋದು, ಬಟ್ ಮಾಡಿಲ್ಲ ಅಂತ ಅಂದ್ರೆ ಅವರ ಕತೆ ಅಷ್ಟೇ. ಯಾಕಂದ್ರೆ ಇಂತ ಸ್ಟಾಕ್ ಗಳಲ್ಲಿ ಲೋ ಲಿಕ್ವಿಡಿಟಿ ಇರುವಂತಹ ಸ್ಟಾಕ್ ಗಳಲ್ಲಿ ಪಂಪ್ ಅಂಡ್ ಡಂಪ್ ಸ್ಕೀಮ್ಗಳು ನಡೀತಾ ಇರ್ತಾವೆ. ನೋಡ್ಬೋದು ನೀವು ಇಲ್ಲಿ ₹7 ಇದ್ದಂತ ಸ್ಟಾಕ್ ಅನ್ನ ಆಲ್ಮೋಸ್ಟ್ 8.45 ತಗೊಂಡು ಇದ್ರೆ, ಅಂದ್ರೆ ಇಲ್ಲಿ 1 month ಇದು 19% ರಿಟರ್ನ್, ಅಲ್ಲಿಂದ ಮತ್ತೆ ಡಂಪ್ 10% ಮೈನಸ್ ಆಗಿದೆ. ಇನ್ ಕೇಸ್ ನಮ್ಮ ಮೇಲಿಂದ ಅಕೌಂಟ್ ಮಾಡಿದ್ರು ಕೂಡ ಅಷ್ಟೇ, ಸಾಧ್ಯವಾದಷ್ಟು ಇಂತ ಸ್ಟಾಕ್ ಗಳಿಂದ ದೂರನೇ ಇದು ಬಿಡಿ, ಅದು ಬೆಟರ್. ಇದರಲ್ಲಿ ರಿಟರ್ನ್ಸ್ ಬರುತ್ತೋ ಬರಲ್ವೋ ಅದ್ ನಮಗೆ ಗೊತ್ತಿಲ್ಲ. ಇದರಲ್ಲಿ ಇನ್ವೆಸ್ಟ್ ಮಾಡೋದು ಹೆಂಗೆ ಅಂದ್ರೆ ಲಕ್ ಮೇಲೆ ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಬೇಕು. ಲಾಟ್ರಿ ಟಿಕೆಟ್ ತಗೊಂಡಂಗ ಅಷ್ಟೇ ಈ ಸ್ಟಾಕ್ ಗಳಲ್ಲಿ, ಲಾಟ್ರಿ ಟಿಕೆಟ್ ತಗೊಂಡಾಗ ನಮ್ಗೆ ಬರ್ಬೋದು ಬರ್ದೇನೆ ಇರ್ಬೋದು. ಸೊ ಇದು ಕೂಡ ಅದೇ ರೀತಿ ನಾವು ಮಾರ್ಕೆಟ್ ಅಲ್ಲಿ ಆ ತರದ ರಿಸ್ಕ್ ಅನ್ನ ತಗೊಳಕ್ ಹೋಗ್ಬಾರ್ದು. ಸೊ ನೋಡಿದ್ರಲ್ಲಿ ಗೆಳೆಯರೆ ಈ 7 ಸ್ಟಾಕ್ ಗಳ ಬಗ್ಗೆ ಬೇಕಾದ್ರೆ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಿ. ಹೈ ರಿಸ್ಕ್ ಸ್ಟಾಕ್ ಗಳು ಮೊದಲು ಒಂದೆರಡು ಮೂರು ಸ್ಟಾಕ್ ಗಳೇ ಪರವಾಗಿಲ್ಲ ಅನ್ನುವಂತ ಸ್ಟಾಕ್ ಗಳು ಕೊಟಕ್ ಆಗ್ಬೋದು, ICICI ಆಗ್ಬೋದು, IDFC ಆಗ್ಬೋದು, ಹಾಗೆ ಇನ್ನು ಉಳಿದ 4 ಕೂಡ ತುಂಬಾ ರಿಸ್ಕ್ ಇರುವಂತಹ ಸ್ಟಾಕ್ ಗಳು. ಸೊ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ, ನಾನು ಕೂಡ ತಿಳ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೆಳೆಯರೆ, ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ.